ಡಿಕೆ ಶಿವಕುಮಾರ್ ವಿರುದ್ಧ ಗೋಕಾಕ್ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಸಿಡಿದೆದ್ದಿದ್ದಾರೆ. ಇದೊಂದು ರೀತಿ ಸಿಡಿದೇಳೋದು ಅನ್ನೋದಕ್ಕಿಂತ ಸಿಡಿದೇಳೋದು ಅನ್ನಬೇಕಾಗತ್ತೆ ನಾವು. ಆದರೆ ಇವರು ಒಂದು ಬಾಂಬ್ ಹಾಕ್ತೀನಿ ಅಂತ ಹೊರಟಿದ್ರು, ಮಾತಿನ ಬಾಂಬ್ಗಳನ್ನು ಹಾಕಿದ್ರು. ಆದರೆ ಆಡಿಯೋ ಬಿಡುಗಡೆ ಮಾಡ್ತೀನಿ, ನನ್ನ ಹತ್ರ ಸಿಕ್ಕಾಪಟ್ಟೆ ಆಡಿಯೋಗಳಿದ್ದಾವೆ ಅಂತಂದಿದ್ರು, ಒಂದು ಆಡಿಯೋ ಬರಲೇ ಇಲ್ಲ, ಪುಸ್ಪುಸಾಗ್ಬಿಡ್ತಾ ಅಂತ ಆರೋಪಗಳು ಏನು ಮಾಡಿದರು. ಅಣ್ಣ ತಮ್ಮಂದರ ಥರ ಇದ್ದಂಥವರು ಅವರಿಬ್ಬರೂನು, ಯಾರು ಹುಳಿ ಹಿಂಡಿದ್ದು? ಆಮೇಲೆ ಆ ಸಿ ಡಿ ಲೇಡಿ ಅಂತೆ, ಆ ಸಿ ಡಿ ಲೇಡಿ ಹತ್ರ ಎಸ್ ಸಿ ಡಿ ಇದೆ. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಜಾರಕಿಹೊಳಿ, ಬೆಳಗಾವಿ ಸಾಹುಕಾರರು ಏನೆಲ್ಲ ಆರೋಪ ಮಾಡಿದರು, ಬಹಳ ವಿಚಾರಗಳನ್ನು ಹಂಚಿಕೊಂಡ್ರು, ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ನನ್ನನ್ನು ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇದೆ ಡಿ ಕೆ ಶಿವಕುಮಾರ್. ನಾನು ಇನ್ನೊಂದು 5 ವರ್ಷದಲ್ಲಿ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅರೆಸ್ಟ್ ಮಾಡಿಸದೆ ಬಿಡೋದಿಲ್ಲ ಅಂತೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ಇದೇ ರಮೇಶ್ ಜಾರಕಿಹೊಳಿ. ಹಾಗಾದರೆ ಆರೋಪಗಳೇನು? ಲೆಟ್ ಅಸ್ ಫಾಲೋ ಇಟ್ ನೌ. ಗಮನಿಸೋಣ, ಬನ್ನಿ. ಹುಡುಗಿಗೆ ಸಂಬಂಧಪಟ್ಟಂತ 12 ಸಿಡಿಗಳಿದ್ದಾವೆ, ಒಂದು ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಸಿಡಿ ಕೂಡ ಇರೋದ್ರಿಂದ ಯಾರೂನು ಸಿಡಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಡಿ ಕೆ ಶಿ ಮತ್ತು ನನ್ನ ನಡುವಿನ ಯುದ್ಧ. ಜಾರಕಿಹೊಳಿ ಅವರು ಹೇಳಿರೋದು ನನ್ನನ್ನು ಕಾದು ಹೊಡೆದ್ರು, ಆದರೆ ನಾನು ಚುನಾವಣೆ ಟೈಮಲ್ಲೇ ಹೊಡಿತಾ ಇದ್ದೇನೆ. ಒಬ್ಬ ಹೆಣ್ಮಗಳನ್ನು ಬಳಸಿಕೊಂಡು ವೈಯಕ್ತಿಕವಾಗಿ ನನ್ನನ್ನು ತೇಜೋವಧೆ ಮಾಡಿಬಿಟ್ರು. ಕಳೆದ 2 ವರ್ಷಗಳಿಂದ ನಾನು ಬಹಳ ಕುಗ್ಗೋದೆ, ನನ್ನ ರಾಜಕೀಯ ಜೀವನ ಹಾಳು ಮಾಡಿಬಿಟ್ರು. ಡಿ ಕೆ ಶಿವಕುಮಾರು ರಾಜಕೀಯದಲ್ಲಿ ಇರೋದಕ್ಕೆ ನಾಲಾಯಕ್ಕವನು. ನನ್ನ ಹತ್ರ 120 ದಾಖಲೆ ಇದೆ, ಆದರೆ ನಾನು ಈಗ ದಾಖಲೆಗಳನ್ನು ಬಿಡುಗಡೆ ಮಾಡೋದಿಲ್ಲ. ಮೊದಲು ಡಿ ಕೆ ಶಿ ಹರ್ಕ್ ಚಪ್ಪಲಿ ಹಾಕೊಂಡು ನಿಂತ್ಕೋತಾ ಇದ್ದ. ನಾನು ನೋಡಿದಾಗ ಮೊದಲು ಡಿ ಕೆ ಶಿವಕುಮಾರು ಜಂಗ್ಲಿ ಮನುಷ್ಯ ಆಗಿದ್ದ ಇವನು. ಆಮೇಲೆ ಅವನು ಏನು ಮಾಡ್ದ, ಡಿ ಕೆ ಶಿವಕುಮಾರು ಲೂಟಿ ಮಾಡಿಬಿಟ್ಟು ಶ್ರೀಮಂತನಾದ. ಇದನ್ನು ರಮೇಶ್ ಜಾರಕಿಹೊಳಿ ಹೇಳಿರೋದು. ಈ ಮೊದಲು ನಾನು ಮತ್ತು ಡಿ ಕೆ ಶಿ ಇಬ್ಬರೂನು ಅಣ್ಣ ತಮ್ಮಂದ್ರ ಥರ ಇದ್ವಿ. ನನ್ನ ಮತ್ತು ಡಿ ಕೆ ಶಿ ನಡುವಿನ ಸಂಬಂಧ ಹಾಳಾಗೋದಕ್ಕೆ ಅವಳು ಕಾರಣ. ಆ ಗ್ರಾಮೀಣ ಶಾಸಕಿ ನಮ್ಮ ಸಂಬಂಧನ ಹಾಳು ಮಾಡಿಬಿಟ್ಲು. ಆಕೆ ವಿಷಕನ್ಯೆ, ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಾಳು ಬಿದ್ದೋಗಿದೆ. ಆಕೆಗೆ ಟಿಕೆಟ್ ಕೊಡೋದು ಬೇಡ ಅಂತ ಡಿ ಕೆ ಶಿವಕುಮಾರ ಹೇಳಿದ್ರು. ಆದರೆ ಆ ಯಮುನಿಗೆ ನಾನೇ ಟಿಕೆಟ್ ಕೊಡಿಸ್ದೆ. ದುಬೈ ಹಾಗೂ ಲಂಡನ್ನಲ್ಲೂ ಕೂಡ ಡಿ ಕೆ ಶಿವಕುಮಾರ್ಗೆ ಸೇರಿದ ಮನೆ ಇದೆ. ಓ, ಡಿ ಕೆ ಶಿ ಗರ್ಲ್ಫ್ರೆಂಡ್ ಜೊತೆಗೆ ಮಾತನಾಡಿರುವ ಆಡಿಯೋ ಇದೆ. ಓಹೋ, ನನ್ನ ಹತ್ರ 20,000 ಕೋಟಿ ಹಣ ಇದೆ, 1,000 ಕೋಟಿ ಹಣ ಇದೆ ಅಂತ ಡಿ ಕೆ ಶಿ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಮಾತನಾಡಿರುವ ಆಡಿಯೋ ನನ್ನ ಬಳಿ ಇದೆ. ಆ ಮಹಾನಾಯಕ ಕಪ್ಪು ಹಣವನ್ನು ವೈಟ್ ಮಾಡೋದಕ್ಕೆ ಡಿ ಕೆ ಶಿನ ಬಳಸ್ಕೊಳ್ತಾ ಇದ್ದಾರೆ. ಬೆಳಗಾವಿಯ ಫ್ಯಾಕ್ಟ್ರಿ ಮೂಲಕ ಕಪ್ಪು ಹಣವನ್ನು ವೈಟ್ ಮಾಡ್ತಾ ಇದ್ದಾರೆ. ಆಮೇಲೆ ಬೆಂಗಳೂರಿನ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 1,00,000 ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. 10,000 ಕೋಟಿ ಫೈಲ್ ಕ್ಲಿಯರ್ ಮಾಡಿರಲಿಲ್ಲ, ಹೀಗಾಗಿ ಷಡ್ಯಂತರ ರೂಪಿಸಿಬಿಟ್ರು. ಶಾಂತಿನಗರ ಸೊಸೈಟಿಯ ಫೈಲನ್ನು ಕ್ಲಿಯರ್ ಮಾಡದೇ ಇದ್ದಿದ್ದಕ್ಕೆ ಆ ಯಪ್ಪನಿಗೆ ಕೋಪ ಬಂದುಬಿಡ್ತು. ಇದು ರಮೇಶ್ ಜಾರಕಿಹೊಳಿಯವರ ನೇರವಾದಂಥ ಆರೋಪಗಳು. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನೇನು ಮಾತನಾಡಿದರು ಅವರ ಮಾತುಗಳಲ್ಲೇನೆ ಕೇಳಿಸ್ಕೊಳ್ಳಿ. ಒಳ್ಳೆ ಮಿತ್ರ, ಇಬ್ಬರದ್ದು ಒಂದು ದೊಡ್ಡ ಭವಿಷ್ಯತ್ ಇಬ್ಬರಿಗೂ. ಇವತ್ತು ಒಂದು ಒಬ್ಬರ ಸಂಬಂಧ ಗ್ರಾಮೀಣ ಶಾಸಕ ಸಂಬಂಧ ಇವತ್ತು ರಾಜ್ಯ ಹಾಳಾಗಿದೆ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಹಾಳು ಆ ಶಾಸಕರು ಹಾಳಾಗೋದು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಮಿತ್ರ, ಇಬ್ಬರದ್ದು ಒಂದು ದೊಡ್ಡ ಭವಿಷ್ಯತ್ ಇಬ್ಬರಿಗೂ. ಇವತ್ತು ಒಂದು ಒಬ್ಬರ ಸಂಬಂಧ ಗ್ರಾಮೀಣ ಶಾಸಕ ಸಂಬಂಧ ಇವತ್ತು ರಾಜ್ಯ ಹಾಳಾಗಿದೆ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಹಾಳು ಆ ಶಾಸಕರು ಹಾಳಾಗೋದು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೆಲವು ಐ ಎ ಎಸ್ ಅಧಿಕಾರಿ ಸತ್ತಿದ್ದಾನೆ, ಒಬ್ಬ ಅಧಿಕಾರಿ ಜೀವಂತನ, ಅವ್ರು ಸಿ ಡಿ ಹಗನ ಸಿಕ್ಕು ಒದ್ದಾಡ್ತಾರೆ. ಇದೊಂದು ಇಡೀ ಸಿ ಡಿ ಹಗನ 2000 ನಡೆದಿದೆ ನಿರಂತರವಾಗಿ 2000 ಇಸ್ವಿಯಿಂದ. ಇದೇನು ಭಾಗ್ಯಲಕ್ಷ್ಮಿ ಶುಗರ್ ಪಕ್ಕ ನಾಮಕರಣ ಆಯ್ತಲ್ಲ, ಭಾಗ್ಯಲಕ್ಷ್ಮಿ ವಿಲಾಸ್
ಅಲ್ಲಿಂದ ಇಲ್ಲಿವರೆಗೆ ಒಂದು ಟೀಮ್ ಮಾಡ್ಕೊಂಡು ಎಲ್ಲರೂ ಅಧಿಕಾರಿಗಳು ರಾಜಕಾರಣ ಬ್ಲ್ಯಾಕ್ ಮೇಲ್ ಮಾಡಿ ಸಿಡಿ ಮುಖಾಂತರ ಅವ್ರನ್ನ ತೇಜಸ್ ಮಾಡಿ ಅವ್ರ ಕೈ ಹಿಡ್ಕೊಂಡು ಒಂದು ರಾಜಕಾರಣ ಮಾಡ್ತಾರೆ. ಅದು ಸಿಡಿನ ಬಿಡುಗಡೆ ಪೂರ್ವದಲ್ಲಿ ಸಿಡಿ ಒಂದು ನನಗೆ ಸಿಡಿಗಳು ಮೂರ್ತಿ ಮೊದಲು ಗೊತ್ತಿತ್ತು. ಆದರೆ ಅವ್ರು ಏನು ಕಂಡೀಷನ್ ಹಾಕಿದ್ರು, ನೀವು ಮಂತ್ರಿ ಮುಂದುವರ್ರಿ, ನಾವು ಹೇಳಿದಾಗ ಕೇಳಬೇಕು, ಎಲ್ಲ ಜನರುಗಳು ಎಲ್ಲ ಹಣಕಾಸಿನವರು ನಾವು ನೋಡೋಣ ಕಂಡೀಷನ್ ಹಾಕಿದ್ರು ರೀ. ಮತ್ತು ಅವ್ಯವಹಾರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಕೋಟಿ ಕಳೆದ ನಾಲ್ಕೈದು ವರ್ಷದಿಂದ ಅವ್ಯವಹಾರ ಆಗಿದೆ, ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ. ಅದಕ್ಕೆ ಶುಗರ್ ಫ್ಯಾಕ್ಟ್ರಿ ಒಂದು CBI ಎನ್ಕ್ವೈರಿ, ED, ಇನ್ಕಮ್ ಟ್ಯಾಕ್ಸ್ ಒಂದು ಆ ಮಹಾನಾಯಕನ ಮಾಲೀಕತ್ವದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಫ್ಯಾಕ್ಟ್ರಿ ಸಾವಿರಾರು ಕೋಟಿ ಕಪ್ಪು ಹಣವನ್ನು ವೈಟ್ ಮಾಡ್ಕೊಂಡ್ರೆ ಅದನ್ನು ದಯವಿಟ್ಟು ಅದನ್ನು ಎಲ್ಲ ಎನ್ಕ್ವೈರಿ ಆಗಬೇಕು. ಮತ್ತು ಅವ್ಯವಹಾರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಕೋಟಿ ಕಳೆದ ನಾಲ್ಕೈದು ವರ್ಷದಿಂದ ಅವ್ಯವಹಾರ ಆಗಿದೆ, ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ. ಅದಕ್ಕೆ ಶುಗರ್ ಫ್ಯಾಕ್ಟ್ರಿ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.